वेलकम टू विश्फुल अड़गे मने। इवत ना कडले हिट्टिंद बजी बोंडा पकोड़ा पराठा एल्लानू माडिद्दीवि। इवत्तोंदु हस रेसिपी ना ट्राई माडोण। ओंद कप कडले हिट्टिंद दिढ़ीर अंत यावाग बेकु आवाग तिन्कोबहुदु। आ रेसिपी ना ट्राई माडोण। इल्लि नानु ओंद कप अष्टु कडले हिट्टन्न तगोंडिद्दीनि। सो इदन्न नावु जडि माड्कोळ्ळोण। ಸೋಳಗಡೆ ಏನಾದ್ರೆ ಲಂಪ್ಸ್ ಇದ್ರೆ ಅದನ್ನ ಒಡೆದ್ಬಿಟ್ಟು ಜಡಿ ಮಾಡ್ಕೊಳ್ಳಿ। ಸೋ ಇವಾಗ ಇದು ಹಿಟ್ ಜಡಿ ಆಗಿದೆ। ಇದನ್ನ ಎತ್ತಿ ಇವಾಗ ನಾವು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ। ನೋಡಿ ನಾವು ಈಗ ಒಂದು ಪಾತ್ರೆ ತಗೊಂಡಿದ್ದೀವಿ। ಇದರ ಒಳಗಡೆ ನಾವು ನೋಡಿ ಈ ತರ ಚಂಬು ತಗೊಂಡಿದ್ದೀವಿ ಒಂದು। ಇದರಲ್ಲಿ ಎಷ್ಟು ಗ್ಲಾಸ್ ಆಗುತ್ತೆ ಪ್ರತಿಭಾ? ದೊಡ್ಡ ಲೋಟದಲ್ಲಿ ಹಾಕೋಂಗಿದ್ರೆ 5 ರಿಂದ 6 ಲೋಟ ನೀರನ್ನ ಹಾಕಬೇಕು। सो इवाग नीर हाकोंडु अदर ओळगडे ओंद स्टैंड अन्नु इडोण। स्टैंड इट्बिट्टु मेल्गडे ओंदु कवर् माडोण। मुच्चळन मुच्चिबिट्टु इवाग इदन्न कुदियोके लो फ्लेम अल्ली पक्कक्के इडोण। सो अष्ट्रल्लि नावु नेक्स्ट प्रोसेस् माडोत् तनक इल्लि नीर कुदि बंदिरुत्ते। सो इवाग इदन्न नावु कुदियोके बेरे स्टोव् अल्लि इट्बिडोण। नोडि नावु ईग ओंदु पात्रे तगोंडिद्दीवि। कडले हिट्टु जडि माडिद्वल्ल अदन्न कूड सेरिस्कोळ्ता इद्दीवि। ನೋಡಿ ಎಲ್ಲಾ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀವಿ। ಇವಾಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ। ಈ ಹಿಟ್ಟಕ್ಕೆ ಈ ಅದಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟು ಹಾಕೊಳ್ಳಿ। ಸಕ್ಕರೆ ಸ್ಪೂನ್ 1 ಸ್ಪೂನ್ ಸಕ್ಕರೆ ಸಾಕು। ಇಲ್ಲಿ ನಾನು ಸೈಟ್ರಿಕ್ ಆಸಿಡ್ ಅನ್ನು ತಗೊಂಡಿದ್ದೀನಿ 1 ಸ್ಪೂನ್ ಅಷ್ಟು। ಸೈಟ್ರಿಕ್ ಆಸಿಡ್ ಹಾಕೊಳ್ಳೋದ್ರಿಂದ ನಾವು ಮಾಡೋ ರೆಸಿಪಿಯಲ್ಲಿ ಸ್ವಲ್ಪ ಹುಳಿ ಬರುತ್ತೆ, ಬೇಗ ಫರ್ಮೆಂಟ್ ಆಗುತ್ತೆ। ಎಲ್ಲಾ ಕಡೆ ಸಿಗುತ್ತಾ ಪ್ರತಿಭಾ? ಇದೆಲ್ಲಾ ಸ್ಟೋರ್ ಅಲ್ಲಿನೂ ಸಿಕ್ಕೇ ಸಿಗುತ್ತೆ। ಸೋ ಇದಕ್ಕೆ ಲಿಂಬು ಸತ್ತುನು ಅಂತಾರೆ, ಸಿಟ್ರಿಕ್ ಆಸಿಡ್ನು ಅಂತಾರೆ। ಇದನ್ನ ಇಲ್ಲ ಅಂದ್ರೆ ನೀವು ಮೊಸರನ್ನು ಹಾಕೊಂಡು ಮಾಡ್ಕೊಬಹುದು। ಬಟ್ ಇದು ಹಾಕೋದ್ರಿಂದ ತುಂಬಾ ಒಳ್ಳೆ ಟೆಕ್ಸ್ಚರ್ ಬರುತ್ತೆ। ಸೋ ಬೇಗನೂ ಆಗುತ್ತೆ। ನೋಡಿ ಸ್ವಲ್ಪ ಅರಶಿನ ಪುಡಿನ ಸೇರಿಸ್ಕೊಳ್ತಾ ಇದೀನಿ। ಇಷ್ಟನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಬೇಕು। ನೋಡಿ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು। ಕಡಲೆ ಹಿಟ್ಟು ಆ ತರ ಮಿಕ್ಸ್ ಮಾಡ್ಕೊಬೇಕು। ನೋಡಿ ಈ ತರ ಎಲ್ಲಾ ಮಿಕ್ಸ್ ಆದ್ಮೇಲೆ ಉಗುರು ಬೆಚ್ಚಗಿರೋ ನೀರನ್ನ ಸೇರಿಸ್ಕೊಳ್ತಾ ಇದೀನಿ। ಜಾಸ್ತಿ ಬಿಸಿ ಇರಬಾರದು, ಜಾಸ್ತಿ ತಣ್ಣಗಿರಬಾರದು, ಬಟ್ ಕೋಲ್ಡ್ ಇರಬಾರದು। ಕೋಲ್ಡ್ ಇದ್ರೆ ಈ ರೆಸಿಪಿ ಕೈಯಿಂದ ಹೋಯ್ತು ಅಂತಾನೆ ಅರ್ಥ ಮಾಡ್ಕೊಳ್ಳಿ। ಸೋ ನಾನು ಹೇಳಿರೋ ಇದೇ ಪ್ರೋಸೆಸ್ ಅಲ್ಲಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ। ನೋಡಿ ಇಲ್ಲಿ ಬಿಸಿ ನೀರು ಹಾಕೋದ್ರಿಂದ ನಾವು ಸಿಟ್ರಿಕ್ ಆಸಿಡ್ ಹಾಕಿದ್ವಿಲ್ಲ, ಸೋ ಹಾಗಾಗಿ ಇವಾಗ ಅದು ಫರ್ಮೆಂಟ್ ಆಗೋಕೆ ಸ್ಟಾರ್ಟ್ ಮಾಡಿದೆ, ಬೇಗ ಕರಗೋಗುತ್ತೆ। ಬಟ್ ಬ್ಯಾಟರ್ ತುಂಬಾ ಥಿಕ್ಕು ಇರಬಾರದು, ತುಂಬಾ ಥಿನ್ನು ಇರಬಾರದು, ಮೀಡಿಯಂ ಅಲ್ಲಿ ಇರಬೇಕು। ಸೋ ಇದನ್ನ ನಾನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ। ಇದು ಚೆನ್ನಾಗಿ 1 ನಿಮಿಷ ಬೀಟ್ ಮಾಡ್ಕೋಬೇಕು, ಒಂದೇ ಡೈರೆಕ್ಷನ್ ಅಲ್ಲಿ ಬೀಟ್ ಮಾಡ್ಕೊಳ್ಳಿ। ನೋಡಿ ಇಲ್ಲೆಲ್ಲ ಬಬಲ್ಸ್ ಬರ್ತಾ ಇದಾವೆ, ಸ್ವಲ್ಪ ಲಂಪ್ಸ್ ಇರಬಾರದು, ಗಂಟು ಇರಬಾರದು, ಆ ತರ ಮಿಕ್ಸ್ ಮಾಡ್ಕೊಳ್ಳಿ। ಸೋ ನೋಡಿ ಇದೆಲ್ಲ ಇವಾಗ ಕರಗೋಗಿದೆ, ಸಿಟ್ರಿಕ್ ಆಸಿಡ್, ಸಕ್ಕರೆ, ಉಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ। ಸೋ ಇವಾಗ ಇದನ್ನ 1 ಸೆಕೆಂಡಕ್ಕೆ ನಾವು ಪಕ್ಕಕ್ಕೆ ಇಡೋಣ, ಬರೀ 1 ಸೆಕೆಂಡ್। ನೋಡಿ ಅದು ಪಕ್ಕಕ್ಕೆ ಇಟ್ಟಿದ್ವಲ್ಲ, ಒಂದು ಪ್ಲೇಟ್ ನ ತಗೊಂಡಿದೀವಿ। ಈ ತರ ಗುಂಡು ಪ್ಲೇಟೇ ತಗೊಳ್ಳಿ, ಅಥವಾ ನಿಮ್ಮ ಹತ್ರ ಟಿನ್ ಗಳು ಇರುತ್ತಲ್ಲ ಕೇಕ್ ಟಿನ್ಗಳು, ಅದನ್ನ ಸಹ ನೀವು ತಗೋಬಹುದು। ಬಟ್ ಒಂದ್ ಸ್ವಲ್ಪ ಅದು ನನ್ನ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ಚೆನ್ನಾಗಿ ಬರಲಿ ಅಂತ ನಾನು ಈ ತರ ತಟ್ಟೆ ತಗೊಂಡಿದ್ದೀನಿ। ಇದ್ರ ಒಳಗಡೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಇದನ್ನೆಲ್ಲ ಕಡೆ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ। ನೀಟಾಗಿ ಎಜ್ಜೆಸ್ ಕುನು ಸ್ಪ್ರೆಡ್ ಮಾಡ್ಕೊಳ್ಳಿ, ಅವಾಗ ಅಂಟಲ್ಲ ಅನ್ಸುತ್ತೆ ಪ್ರತಿಭಾಲ. ಹೌದು, ಮೇಲ್ಗಡೆ ತನಕ ಇದನ್ನ ಸರ್ಕೋಬೇಕು। ಸೋ ಇವಾಗ ಇದನ್ನ ಎತ್ತಿ ಪಕ್ಕಕ್ಕೆ ಇಡೋಣ। ಸೋ ಇವಾಗ ಇದನ್ನ ಒಂದ್ಸತಿ ಮಿಕ್ಸ್ ಮಾಡಿ ಇವಾಗ ಒಂದ್ ಸ್ವಲ್ಪ ಟೆಕ್ಸ್ಚರ್ ಚೆನ್ನಾಗಿ ಬರಲಿ ಅಂತ ಇದ್ರ ಒಳಗಡೆ ನಾವು ಒಂದ್ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ। ನೋಡಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ, ಬಾಯಲ್ಲಿ ಹಲ್ಲಿ ಇಲ್ಲ ಅಂದವ್ರು ಸಹ ತಿನ್ಬಹುದು। ಇಡ್ಲಿಗಿಂತನೂ ಸಾಫ್ಟ್ ಆಗಿ ಬರುತ್ತೆ, ಅಷ್ಟು ಫ್ಲಫಿ ಆಗಿ ಬರುತ್ತೆ। ಇವನ್ ಇದು ಗುಜರಾತ್ ಫೇಮಸ್ ರೆಸಿಪಿ, ಇದು ಡೋಕ್ಳ ಅಂತ, ಬಟ್ ನೈಲಾನ್ ಡೋಕ್ಳ ಅಂತಾರೆ, ಡೋಕ್ಳ ಅಂತಾರೆ, ಕಡಲೆ ಹಿಟ್ಟಿನ ಡೋಕ್ಳ ಅಂತಾರೆ, ಬಟ್ ತುಂಬಾ ಒಳ್ಳೆ ರೆಸಿಪಿ, ಇದರಲ್ಲಿನೇ ಸುಮಾರು ವೆರೈಟೀಸ್ ಅನ್ನು ಮಾಡಬಹುದು। ಸೊ ನೋಡಿ ಎಣ್ಣೆ ಹಾಕೊಂಡ ನಂತರ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಇವಾಗ ನಾವು ಇನ್ನ ಇದಕ್ಕೆ ಫರ್ಮೆಂಟ್ ಮಾಡಬೇಕು। ಸೊ ಇವಾಗ ಇದ್ರ ಒಳಗಡೆ ನಾವು ಬೇಕಿಂಗ್ ಸೋಡಾನ ಹಾಕೊಳ್ಳೋಣ, ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ಳೋಣ। ಇವಾಗ ನೋಡಿ ಹಿಟ್ಟಿಂದು ಟೆಕ್ಸ್ಚರ್ ಏನಿದೆ, ಆಮೇಲೆ ಇದು ಫುಲ್ ತೆಳಗಡೆ ಕುತ್ಕೊಂಡಂಗೆ ಅನಿಸ್ತಾ ಇದೆ ಅಲ್ಲ, ಇವಾಗ ನೋಡಿ
ಇದರ ಒಳಗಡೆ ನಾವು ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಅನ್ನು ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಪ್ರತಿಭಾ ಅರ್ಧ ಸ್ಪೂನ್ ಇದೆ ಅದರ ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಬೆಚ್ಚಗಿರೋ ನೀರು ನಾರ್ಮಲ್ ಆಗಲ್ಲ ನಾವು ತಗೊಂಡಿದ್ವಲ್ಲ ಅದನ್ನೇ ನೋಡಿ ಇಲ್ಲಿ ಫರ್ಮೆಂಟ್ ಆಗೋಕೆ ಸ್ಟಾರ್ಟ್ ಆಯ್ತು ಈಗ ಇದು ಹಿಟ್ ಅನ್ನು ಲೈಟ್ ಆಗಿ ಮಾಡುತ್ತೆ ನೋಡಿ ಕಾಣಿಸ್ತಾ ಇರಬಹುದು ನಿಮಗೇನೋ ಕಲರ್ ಚೇಂಜ್ ಆಯ್ತು ಫುಲ್ ಆಗಿ ಫ್ಲಫಿ ಆಯ್ತು ಹಿಟ್ ಸೊ ಹೋಟೆಲ್ ಅಲ್ಲಿ ನೋರು ಸಹ ಅವರು ಇದೆ ತರ ಮಾಡೋದು ಒಂದ ಸರ್ತಿ ಟ್ರೈ ಮಾಡಿ ಎವ್ರಿಡೇ ನೀವು ಮಾಡ್ಕೊಂಡು ತಿಂತೀರಾ ಸೊ ನೋಡಿ ಇದು ಮಿಕ್ಸ್ ಆದ ತಕ್ಷಣ ಇವಾಗ ಇಮಿಡಿಯೇಟ್ ಆಗಿ ನಾವು ಇದನ್ನ ತಟ್ಟೆಗೆ ಟ್ರಾನ್ಸ್‌ಫರ್ ಮಾಡಬೇಕು ವೇಟ್ ಮಾಡಬಾರದು ಜಾಸ್ತಿ ಹೊತ್ತು ಸೊ ಇವಾಗ ನೋಡೋಣ ಬನ್ನಿ ನೋಡಿ ಇವಾಗ ನೀರು ಕಾಯಕಿಟ್ಟಿದ್ವಲ್ಲ ನೀರು ಕಾಯ್ತಿದೆ ಇವಾಗ ಫ್ಲೇಮ್ ಅನ್ನು ನಾನು ಲೋ ಅಲ್ಲಿ ಇಟ್ಕೊಂಡಿರೋದು ಇವಾಗ ನಾವು ಎಣ್ಣೆ ಹಾಕೊಂಡಿದ್ವಲ್ಲ ತಟ್ಟೆಗೆ ಆ ತಟ್ಟೆನ ಇಟ್ಬಿಟ್ಟು ಅದರ ಒಳಗಡೆ ನೋಡಿ ಇದು ಫ್ಲಫಿ ಆಗಿರುವಂತ ಹಿಟ್ ಅನ್ನು ಹಾಕೋಣ ಇಲ್ಲೆಲ್ಲ ಕಾಣ್ತಾ ಇರಬೇಕು ನಿಮಗೆ ಬಬಲ್ಸ್ 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 ಅಂತ ಒಂದ ಸರ್ತಿ ಮನೆಯಲ್ಲಿ ನೀವು ಈ ತರ ಮಾಡ್ಕೊಂಡು ತಿಂದ್ರೆ ಇನ್ನೊಂದ ಸರ್ತಿ ಹೊರಗಡೆ ತಿನ್ನೋದೇ ಇಲ್ಲ ನೋಡಿ ಎಲ್ಲವನ್ನ ಹಾಕೊಂಡಾಗಿದೆ ನಾವು ಇವಾಗ ಇದರ ಮೇಲೆ ಒಂದು ಪ್ಲೇಟ್ ನ ಮುಚ್ಚಿ 20 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಬೇಯಿಸ್ಕೊಬೇಕು ಎಲ್ಲೂ ಗಾಳಿ ಹೋಗಬಾರದು ಆ ತರ ಲಿಡ್ನ ನಾವು ಕ್ಲೋಸ್ ಮಾಡ್ಕೊಬೇಕು ಅವಾಗಲೇ ಅದು ತುಂಬಾ ಚೆನ್ನಾಗಿ ಬರೋದು ಎಲ್ಲಾದ್ರೆ ಗಾಳಿ ಹೋಗ್ತಾ ಇದೆ ಅನ್ಸಿದ್ರೆ ಪ್ಲೇಟ್ ನೀಟಾ ಕುತ್ತಿಕೊಂಡಿಲ್ಲ ಅಂದ್ರೆ ಅದರ ಮೇಲ್ಗಡೆ ವೇಟ್ ಇದ್ದಿರೋದನ್ನ ನೀವು ಈ ತರ ಇಟ್ಕೊಂಡ್ಬಿಡಿ ನೋಡಿ ಪಕ್ಕದಲ್ಲಿ ನಾವು ಸ್ಟೀಮ್ ಹಾಕಿ ಇಟ್ಕೊಂಡಿದೀವಿ ಇಲ್ಲಿ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದೀನಿ ನೋಡಿ ಒಂದು ಸಣ್ಣ ಬಾಂಡ್ಲಿನ ಇಟ್ಕೊಂಡಿದೀನಿ 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದೀನಿ ನೋಡಿ ಪಕ್ಕದಲ್ಲಿ ಕುದಿತರ ಸೌಂಡ್ ಕೂಡ ಬರ್ತಾ ಇದೆ ನೋಡಿ ಎಣ್ಣೆ ಕಾಯಿದ ಮೇಲೆ ಜೀರಿಗೆ ಮತ್ತೆ ಸಾಸಿವೆನ ಹಾಕೊಳ್ತಾ ಇದೀನಿ ನೋಡಿ ಹೆಂಗ್ ಸಿಡಿತಾ ಇದೆ ನೋಡಿ ಈ ತರ ಸಿಡಿಯುವಾಗ ನಾನು ಮೆಣಸಿನಕಾಯಿನ ಹಾಕೊಳ್ತಾ ಇದೀನಿ ನೋಡಿ ಈ ತರ ಕಟ್ ಮಾಡ್ಕೊಂಬೇಕು ಮೆಣಸಿನಕಾಯಿನ ಮಧ್ಯದಲ್ಲಿ ಬರಿ ಸೀಳಿದೀನಿ ಅಷ್ಟೇ ಸೊ ಒಗ್ಗರಣೆ ಏನ ಸೀದ ಹೋಗಬಾರದು ಆ ತರ ನಾವು ಇದನ್ನ ಹುರ್ಕೋಬೇಕು ಸ್ವಲ್ಪ ಇದಕ್ಕೆ ಸಾಫ್ಟ್ ಆಗೋ ತನಕ ಹುರ್ಕೊಳ್ಳೋಣ ಮೆಣಸಿನಕಾಯಿನ ನಮ್ಮ ಚಾನೆಲ್ನಲ್ಲಿ ನಿಮಗೆ ಯಾವ ರೆಸಿಪಿ ಜಾಸ್ತಿ ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ರೆಸಿಪಿ ಬಗ್ಗೆನು ತಿಳಿಸಿ ಸುಮಾರು ಜನ ಹೇಳ್ತಾರೆ ನಮ್ಮ ಡೋಕಳ ಸಾಫ್ಟ್ ಬರಲ್ಲ ಮಧ್ಯದಲ್ಲಿ ಹಾರ್ಡ್ ಆಗುತ್ತೆ ಫ್ಲಫಿ ಆಗಿ ಬರಲ್ಲ ಅಂತ ಸೊ ಇವಾಗ ನಾನು ಸರ್ವ್ ಮಾಡಬೇಕಾದ್ರೆ ತೋರಿಸ್ತೀನಿ ಇವಾಗ ಇದರ ಒಳಗಡೆ ಎಳ್ಳನ್ನು ಹಾಕೊಳ್ಳೋಣ ಹಸಿ ಎಳ್ಳೆ ತಗೊಂಡಿರೋದು ಇದೇನು ಹುರ್ಕೊಂಡಿಲ್ಲ ಇವಾಗ ಎಣ್ಣೆಯಲ್ಲಿನೇ ಇದನ್ನು ನಾವು ಹುರ್ಕೋಬೇಕು ಅವಾಗ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಎಳ್ಳಿನ ಒಂದು ಸ್ವಲ್ಪ ಘಮ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ಇದು ಒಂದು ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಸಿಡಿಯುತ್ತೆ ಕೇರ್ಫುಲ್ಲಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇದು ಒಂದು ಸ್ವಲ್ಪ ಇವಾಗ ಎಳ್ಳು ಕೆಂಪಾಗಿದೆ ಅಲ್ಲ ಆಶಾ ಇದ್ರ ಒಳಗಡೆ ನೀರು ಹಾಕ್ಬಿಡು ಫುಲ್ಲು ನೀರು ಹಾಕ್ಬಿಡು ಒಂದು ಕಪ್ಪಷ್ಟು ನೀರು ಹಾಕ್ಬಿಡು ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ ಹಾಂ ಇನ್ನೊಂದು 1/4 ಕಪ್ಪಷ್ಟು ಹಾಕೊಂಡ್ಬಿಡು ಸಾಕು ಸೊ ಇಲ್ಲಿ ಟೋಟಲ್ ಆಗಿ ನಾವು 1 ಕಪ್ ಫುಲ್ ತಗೊಂಡು ಮೇಲೆ 1/4 ಕಪ್ಪಷ್ಟು ನೀರನ್ನು ಹಾಕೊಂಡಿರೋದು ಇದನ್ನು ಕುದಿಬೇಕು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಳ್ಳೋಣ ನೋಡಿ ಉಪ್ಪು ಅದು ಹಿಟ್ಟಿಗೆ ಬೇರೆ ಉಪ್ಪು ಹಾಕಿರ್ತೀವಿ ಸೊ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕಿರೋದು ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನು ಹಾಕ್ಕೊಳ್ಳಿ ಇಲ್ಲಿ ಸಕ್ಕರೆ ಮಾತ್ರ ನಾನು 3-4 ಸ್ಪೂನು ಸಕ್ಕರೆ ಹಾಕೋತಾ ಇದ್ದೀನಿ ತುಂಬ ಒಳ್ಳೆ ಫ್ಲೇವರು ಮತ್ತು ಟೇಸ್ಟ್ ಬರುತ್ತೆ ನಿಮಗೆ ಸ್ವೀಟ್ ಜಾಸ್ತಿ ಬೇಡ ಅಂದರೆ ಇಲ್ಲಿ ನೀವು ಬರೀ 7 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ಳಿ 0 ಸ್ವೀಟ್ ಬೇಕಂದ್ರೂ 1 ಸ್ಪೂನ್ ನೀವು ಹಾಕ್ಕೊಳ್ಳಿ ಯಾಕಂದರೆ ಅದ್ರ ಒಳಗಡೆ ಡೋಕಳ ಒಳಗಡೆ ನಾವು ಇದನ್ನ ಹಾಕ್ಕೊಂಡಿದ್ವಲ್ಲ ಸಿಟ್ರಿಕ್ ಆ್ಯಸಿಡು ಸೊ ಅದರಿಂದ ಒಂದು ಸ್ವಲ್ಪ ಹುಳಿ ಅಂಶ ಇರುತ್ತೆ ಅದ್ರ ಒಳಗಡೆ ಸೊ ಇದು ಖಟ್ಟ ಮಿಟ್ಟ ಟೇಸ್ಟ್ ಬರುತ್ತೆ ಈ ಥರ ನೀವು ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ನಾವು 1 ನಿಮಿಷ ಕುದಿಸೋಣ ನೋಡಿ ಇವಾಗ ಚೆನ್ನಾಗಿ ಕುದಿತಾ ಇದೆ ನಾವು ಈ ಥರ ಕುದಿಸ್ಕೊಬೇಕು ಚೆನ್ನಾಗಿ ಕುದಿಯುವಾಗ ಒಂದು ಇಡೀ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀವಿ ಸ್ಪೂನಿಂದ ಆಡಿಸಿ ಇದಕ್ಕೆ ಸ್ಟೋವ್ನ ಇವಾಗ ಆಫ್ ಮಾಡಿಬಿಟ್ಟು ಇದನ್ನು ಪಕ್ಕಕ್ಕೆ ಇಡೋಣ ಸೊ ನೋಡಿ ಇವಾಗ 20 ನಿಮಿಷ ಆಗಿದೆ ಇವಾಗ ಕಲ್ಲನ್ನು ತೆಗೆದು ಬಿಟ್ಟು ಸ್ಟೋವ್ನ ಆಫ್ ಮಾಡ್ಕೋತೀನಿ ಮೇಲ್ಗಡೆದು ಮುಚ್ಚಳನ್ನು ತೆಗೆದ್ಬಿಡೋಣ ನೋಡಿ ಯಾವ ಥರ ಊದಿದೆ ಅಂತ ಸೊ ಇದು ಚೆನ್ನಾಗಿ ಕುದ್ದಿದೆಯೋ ಇಲ್ಲೋ ಅಂಥೇಳಿ ನೀವು 1 ಫೋರ್ಕಿಂದ ಅಥವಾ ಟೂತ್ ಪಿಕ್ಕಿಂದ ಅಥವಾ ಇದರಿಂದ ನೈಫಿಂದ ನೀವು ಚೆಕ್ ಮಾಡ್ಕೋಬೋದು ನೋಡಿ ಸ್ವಲ್ಪ ಅಂಟಿಲ್ಲ ಸೊ ತುಂಬ ಚೆನ್ನಾಗಿ ಇದನ್ನು ಸ್ಟೀಮ್ ಆಗಿದೆ ಇವಾಗ ಇದನ್ನು ತೆಗೆದು ಪಕ್ಕಕ್ಕೆ ಕೋಲ್ಡ್ ಆಗೋಕೆ ಇಡೋಣ ಒಂದು 5 ನಿಮಿಷ
ನೋಡಿ ಪಕ್ಕಕ್ಕೆಲ್ಲ ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂತ. ಇನ್ನೊಂದು ಸ್ವಲ್ಪ ಹೊಗೆ ಬರ್ತಾ ಇದೆ, ಬಟ್ ಆ್ಯಕ್ಚುಲಿ ಇದು ಇನ್ನೂ ಕೋಲ್ಡ್ ಆಗಬೇಕು. ಸೊ ಒಂದು ಸ್ವಲ್ಪ ನಾವು ಇದನ್ನು ಕಟ್ ಹಾಕೋಣ ನೋಡಿ. ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಸ್ವಲ್ಪ ಚಾಕುಗೆ ಕಟ್ ಮಾಡಬೇಕಾದ್ರೆ ಅಂಟ್ತಾ ಇದೆ ಅಂದರೆ ಒಂದು ಸ್ವಲ್ಪ ನೀರನ್ನು ಹಚ್ಕೊಂಡು ಕಟ್ ಮಾಡ್ಕೊಳ್ಳಿ. ಸೊ ನೋಡಿ ನಾನು ನೀರು ಹಾಕ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ ಈ ಥರ. ಸೊ ಇದನ್ನು ನಾವು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ಸೊ ಇವಾಗ ಈ ಥರ ಕಟ್ ಮಾಡಿಕೊಂಡು ಸೈಡು ಎಜ್ಜಸ್ಸನ್ನು ಒಂದು ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ನಾವು ಆಗಲೇನು ಒಗ್ಗರಣೆನ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಆ ಒಗ್ಗರಣೆನ ಇವಾಗ ಹಾಕ್ಕೊಳ್ಳೋಣ ಇದ್ರ ಮೇಲ್ಗಡೆ. ನೀರು ಸಮೇತನೇ ಹಾಕೋಬೇಕು. ಇದೊಂದು ಸ್ವಲ್ಪ ಇವಾಗ ನಾರ್ಮಲಕ್ಕೆ ಕೋಲ್ಡ್ ಆಗೋ ತನಕ ಹಿಂಗೆ ಬಿಟ್ಬಿಡೋಣ. ಇದೊಂದು ಅರ್ಧ ಗಂಟೆ ಆದರೆ ತಗೊಳುತ್ತೆ ಕೋಲ್ಡ್ ಆಗೋಕ್ಕೆ. ಸೊ ಅಷ್ಟೋ ತನಕ ಇದು ಏನು ಸಕ್ಕರೆ ಸಿರಪ್ ಹಾಕಿದ್ದೀವಲ್ಲ ಇದನ್ನೆಲ್ಲ ಇದು ಕಡಲೆ ಹಿಟ್ಟದ್ದು ಏನು ಡೊಕಳೆ ಆಗಿದೆ ಅದೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಆವಾಗಲೇ ಇದಕ್ಕೆ ಒಳ್ಳೆ ಟೇಸ್ಟ್ ಬರೋದು. ಸೊ ಇವಾಗ ಇದನ್ನು ನಾವು ಒಂದು ಅರ್ಧ ಗಂಟೆ ಬಿಡೋಣ. ನೋಡಿ ಅರ್ಧ ಗಂಟೆ ಆಗಿದೆ, ಇವಾಗ ಇದೆಲ್ಲ ಚೆನ್ನಾಗಿ ಎಳ್ಕೊಂಡಿದೆ ನೀರನ್ನು. ನೋಡಿ ಸಾಫ್ಟಾಗಿ ಬಂದಿದೆ, ತುಂಬ ಸಾಫ್ಟಾಗಿದೆ ನೋಡಿ ಎಷ್ಟು ಸ್ಪಾಂಜಿ ಆಗಿ ಬಂದಿದೆ ಅಂತ. ಇದನ್ನು ಎದುರು ಜೊತೆ ತಿನ್ನೋದು ಅಂತ ನಿಮ್ಗೆ ಇವಾಗ ಸರ್ವ್ ಮಾಡಿ ಹೇಳ್ತೀನಿ ರೀ. ಈ ಥರ ಮಕ್ಕಳಿಗೆ ಸ್ನ್ಯಾಕ್ಸ್ ಬ್ರೇಕಲ್ಲಿ ಹೌದು ಹಾಕ್ಕೊಟ್ರೆ ಅಥವಾ ಮನೆಗೆ ಯಾರಾದರೆ ಬರ್ತಾರೆ ಇನ್ನೊಂದು 10 ನಿಮಿಷ ಇದೆ ಅಂದರೆ ಡಿಫ್ರೆಂಟಾಗಿ ಈ ಥರ ಸ್ಯಾಂಡ್ವಿಚು ಅದು ಇದು ಮಾಡೋದಕ್ಕಿಂತ ಒಂದು ಕಪ್ ಕಡಲೆ ಹಿಟ್ಟಿಂದ ನಾವು ಈ ಥರ ಒಂದು ಒಳ್ಳೆ ರೆಸಿಪಿನ ಮಾಡ್ಬೋದು. ಯಾವಾಗ್ಲೂ ಬಜ್ಜಿ ಅನ್ನೋದಕ್ಕಿಂತ ಈ ತರ ಮಾಡಿದ್ರು ಚೆನ್ನಾಗಿರುತ್ತೆ. ಒಬ್ರು ಕರೆದಿರೋ ಜಾಸ್ತಿ ತಿನ್ನಲ್ಲ, ಏಜ್ ಆದವರು ಕರೆದಿದ್ದು ತಿನ್ನಲ್ಲ ಎದೆಲಿ ಉರಿಯುತ್ತೆ ಅಂತ. ಸೊ ಅವರಿಗೆ ನೀವು ಈ ತರ ಸ್ಟೀಮಿಂದ ಒಂದು ರೆಸಿಪಿನ ಮಾಡಿಕೊಡ್ಬೋದು. ಸೊ ನೋಡಿ ಎಲ್ಲದನ್ನು ನಾನು ಈ ತರ ಸರ್ವ್ ಮಾಡ್ಕೊಂಡಿದ್ದೀನಿ. ಇದನ್ನ ನಾವು ಇವಾಗ ಇದನ್ನ ಪುದೀನ ಚಟ್ನಿ ಜೊತೆ ಅಥವಾ ಕೆಚಪ್ ಜೊತೆ ತಿಂದ್ರೆ ತುಂಬ ಚೆನ್ನಾಗಿರುತ್ತೆ. ಪುದೀನ ಚಟ್ನಿ ಒಂದ್ಸರ್ತಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು 15 ದಿವಸ ಫ್ರಿಡ್ಜಲ್ಲಿ ಒಂದು 15 ದಿವಸ ಏನೂ ಆಗಲ್ಲ. ಸೊ ನನ್ನ ಹತ್ರ ಇದು ಇತ್ತು ಪುದೀನ ಚಟ್ನಿ, ಹಾಗಾಗಿ ನಾನು ಇದನ್ನು ತೋರಿಸಿದ್ದೀನಿ. ಅದ್ರ ಜೊತೆ ಕೆಚಪ್ಪು, ಕೆಚಪ್ ಅಂತೂ ಇದ್ದೇ ಇರುತ್ತೆ. ಸೊ ನೋಡಿ ತುಂಬ ಸಾಫ್ಟಾಗಿ ಫ್ಲಫಿಯಾಗಿ ಬಂದಿದೆ, ಒಳಗಡೆ ಕಾಣ್ತಾ ಇದೆ ಅಲ್ವಾ ನೆಟ್ಟು ನೆಟ್ಟು ಥರ. ಈ ಥರ ಬಂದರೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಪುದೀನ ಚಟ್ನಿ ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಪುದೀನ ಚಟ್ನಿ ಬೇಡ ಅಂದರೆ ನೀವು ಇದನ್ನು ಕೆಚಪ್ ಜೊತೆ ತಿನ್ನಿ. ಹೇಗಿದೆ ಆಶಾ? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯ ರೆಸಿಪಿ. ಸೊ ಈ ಥರ ಒಂದು ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿದೆ ಅಂತ ವಿಶ್ಫುಲ್ ಅಡುಗೆ ಮನೆಯಲ್ಲಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.